ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನು ನಿಮ್ಮ ಬೃಂದರಂಜನ್. ವೆಲ್ಕಮ್ ಬ್ಯಾಕ್ ಟು ಬೃಂದರಂಜನ್ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನೀವು ಪಾಪುಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ, ಯಾವ ಪ್ರಾಡಕ್ಟ್ ಬೆಸ್ಟು, ಹಾಗೆ ಪಾಪು ಸ್ಕಿನ್ ಗ್ಲೋ ಆಗೋದಕ್ಕೆ ಏನು ಮಾಡಬೇಕು ಅಂತೆಲ್ಲ. ಸೊ ಅದಕ್ಕೆ ನಾನು ನನ್ನ ಮಗಂದು ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ನನ್ನ ಮಗ ಕಲರ್ ಬಂದ ಅಂತ ನಾನು ಹೇಳೋಕೆ ಹೋಗಲ್ಲ, ಯಾಕಂದರೆ ಸ್ವಲ್ಪ ಬ್ರೈಟ್ ಬಂದ ಅಂತ ಹೇಳೋಕೆ ಹೋಗ್ತೀನಿ. ಕಲರು ಯಾವತ್ತೇ ಆದರೂ ಚೇಂಜ್ ಆಗಲ್ಲ. ತಂದೆ ತಾಯಿದು ಕಲರ್ ಏನಿರುತ್ತೆ ಮಕ್ಳಿಗೂ ಕೂಡ ಅದೇ ಕಲರ್ ಬರುತ್ತೆ. ಸ್ವಲ್ಪ ಸ್ಕಿನ್ ಗ್ಲೋ ಆಗುತ್ತೆ ಅದನ್ನು ಹೇಳ್ಬೋದು. ಅದು ಬಿಟ್ಟು ತುಂಬ ಕಲರ್ ಬಂದುಬಿಡ್ತಾನೆ ನನ್ನ ಮಗ, ಇದನ್ನು ಹಾಕೋದ್ರಿಂದ ತುಂಬ ಬ್ರೈಟ್ ಆಗಿಬಿಡ್ತಾನೆ, ಅದೆಲ್ಲ ಸುಳ್ಳು. ಎಲ್ಲ ಕಲರ್ ಸ್ವಲ್ಪ ಗ್ಲೋ ಆಗುತ್ತೆ, ಅದು ಬಿಟ್ಟರೆ ಸಖತ್ ಬೆಳಗಾಗ್ಬಿಡ್ತಾನೆ ಅನ್ನೋದೆಲ್ಲ ಸುಳ್ಳು. ಯಾಕಂದರೆ ಮಕ್ಕಳದು ಕಲರ್ ಬರೋದು ತಂದೆ ತಾಯಿ ಜೀನ್ಸಿಂದನೇ. ಅದಕ್ಕೋಸ್ಕರ ನೀವು, ನನಗೂ ಸ್ವಲ್ಪ ಸ್ಟಾರ್ಟಿಂಗ್ ಹೆಂಗಾಗ್ತಿತ್ತು ಅಂದರೆ, ಬಂದವರೆಲ್ಲ, ನನ್ನ ಮಗ ಸ್ವಲ್ಪ ಡಾರ್ಕ್ ಕಲರೇ, ಡಾರ್ಕೇನೆ ಸ್ವಲ್ಪ ಕಲರ್ ಕಮ್ಮಿ ಇರೋದ್ರಿಂದ ಬಂದವರೆಲ್ಲ ಅಮ್ಮ ನೋಡಿದ್ರೆ ಕಲರ್ ಇದ್ದಾನೆ, ಕಲರ್ ಇದ್ದಾಳೆ, ಮಗ ನೋಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಇದ್ದಾನೆ ಅಂತೆಲ್ಲ ಹೇಳ್ತಿದ್ರು. ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಬೇಜಾರಾಗ್ತಿತ್ತು, ಸ್ವಲ್ಪ ಜಾಸ್ತಿನೇ ಬೇಜಾರಾಗ್ತಿತ್ತು. ಸೊ ಅವರಪ್ಪ ಸ್ವಲ್ಪ ಕಲರ್ ಕಮ್ಮಿ ಇರೋದ್ರಿಂದ ಅವನು ಕಲರ್ ಕಡಿಮೆ ಇದ್ದಾನೆ ಅಂತ ನಾನು ಅಂದ್ಕೊಂಡೆ. ಈಗ ಸ್ವಲ್ಪ ಚೆನ್ನಾಗಾಗಿದ್ದಾನೆ. ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಿದ್ದೀನಿ. ಯಾಕಂದರೆ ತುಂಬ ಜನ ಕಮೆಂಟ್ಸಲ್ಲಿ ಇನ್ಸ್ಟಾದಲ್ಲೋ ತೆಗೆದ್ರೆ ಸಾಕು, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ. ಸೊ ಅದನ್ನೇ ಅಂತಲೇ ನಾನು ಸ್ಟಾರ್ಟಿಂಗ್ ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀನಿ ಅಂದರೆ, ನಾನು ಸಿಬಾಮೆಡ್ಡೆನೆ ತರಿಸ್ಕೊಂಡೆ ಸ್ಟಾರ್ಟಿಂಗು ಆಯಿಲ್ನ. ಇದನ್ನು ಸ್ಟಾರ್ಟಿಂಗು ಹುಟ್ಟಿದ್ದು ಒಂದು 15 ಡೇಸ್ ಯೂಸ್ ಮಾಡಿದೆ. ಆಗ ನನಗೆ ಯಾರು ಹೇಳಿದ್ರು ಇದನ್ನು ಯೂಸ್ ಮಾಡು, ಬಾದಾಮ್ ಆಯಿಲ್ ಯೂಸ್ ಮಾಡು, ಸ್ಕಿನ್ ಕಲರ್ ಕೂಡ ಬ್ರೈಟ್ ಆಗುತ್ತೆ, ಗ್ಲೋ ಬರುತ್ತೆ. ಜೊತೆಗೆ ನಾವು ಅದನ್ನು ಬಾದಾಮ್ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ರಕ್ತ ಚಲನೆ ಎಲ್ಲ ಜಾಸ್ತಿ ಆಗುತ್ತೆ, ಚೆನ್ನಾಗಿರುತ್ತೆ ಸ್ಕಿನ್ ಅಂತ ಹೇಳೋದ್ರಿಂದ ನಾನು ಬಾದಾಮ್ ಆಯಿಲ್ ಯೂಸ್ ಮಾಡಿದೆ. ತುಂಬ ಚೆನ್ನಾಗಿದೆ ಇದು, ನಾನು ಇದೇ ಯೂಸ್ ಮಾಡ್ತಿರೋದು, ಇದನ್ನೇನು ಯೂಸ್ ಮಾಡ್ತಿರೋದು. ತುಂಬಾ ಚೆನ್ನಾಗಿದೆ. ಇವಾಗಲೂ ಕೂಡ ವೀಕ್ಲಿ 2 ಟೈಮ್ಸ್ ಇದು ಯೂಸ್ ಮಾಡಿದ್ರೆ, ವೀಕ್ಲಿ 1 ಟೈಮ್ ಸಿಬಾಮೆಡ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ಜಾಸ್ತಿ ಸಿಬಾಮೆಡ್ ಯೂಸ್ ಮಾಡ್ತಿರೋದು, ಆ್ಯಂಡ್ ಶಾಂಪು ಕೂಡ ಪಾಪುಗೆ ಅದೇ ಯೂಸ್ ಮಾಡ್ತಿರೋದು ನಾನು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಯಾವುದೇ ಥರ ಪ್ರಮೋಷನ್ ಅಲ್ಲ, ಇದೆಲ್ಲ ನಮ್ಮ ಪ್ರಮೋಷನ್ ಬರೋದು ಇಲ್ಲ, ಆಮೇಲೆ ಪ್ರಮೋಷನ್ ಅಂದ್ಕೊಬಿಟ್ಟಿದೆ. ನನ್ನ ಮಗನ ಸ್ಕಿನ್ ಚೇಂಜ್ ಆಗೋದಕ್ಕೆ ತುಂಬ ಜನ ಕೇಳ್ತಾಯಿದ್ರಿ ಅಲ್ವಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀರಾ ಅಂತ. ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾ ಇರೋದು. ಇನ್ನು ಪೌಡರ್ ಬಂದು ಅದೇ ಕೂಡ ಎಲ್ಲ ಪ್ರಾಡಕ್ಟು ಸಿಬಾಮೆಡ್ಡೆ ಯೂಸ್ ಮಾಡ್ತಾಯಿದ್ದೀನಿ, ಆದರೆ ಸೋಪ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಟೆಡಿ ಬಾರ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿದೆ, ಸ್ಟಾರ್ಟಿಂಗ್ ಅದೇ ಯೂಸ್ ಮಾಡ್ತಾಯಿದ್ದೆ, ಯಾಕೋ ಅದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ ನನ್ನ ಮಗನಿಗೆ. ಸೊ ಅದಕ್ಕೇ ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಕಿನ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿರುತ್ತೆ ಸ್ನಾನ ಆದಮೇಲೆ. ಬಾಡಿ ಲೋಷನ್ ಕೂಡ ಅದೇ ಯೂಸ್ ಮಾಡ್ತಿದ್ದೀನಿ, ಸೆವಾಮೆಡ್ಡೆ ಯೂಸ್ ಮಾಡ್ತೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನೋದು ಬಿಟ್ಟರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಗ್ಲೋ ಬರುತ್ತೆ, ಆ್ಯಂಡ್ ತುಂಬ ಸಾಫ್ಟಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗೊಂದು ಸಖತ್ ಇಷ್ಟ. ಫೇಸ್ಗೆ ಒಂದು ಸ್ಟಾರ್ಟಿಂಗು ಹುಟ್ಟಿದೊಂದು ವಾರ ಇದನ್ನು ಯೂಸ್ ಮಾಡಿದೆ. ಇದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅವನಿಗೆ, ಅಡ್ಜಸ್ಟ್ ಆಗಲಿಲ್ಲ. ಅದನ್ನು ಹಾಕಿ ನೋಡಿದೆ, ಅದಾದಮೇಲೆ ನಾನು ನೆಕ್ಸ್ಟು ಬೇರೆ ಕ್ರೀಮ್ಗೆ ಹೋಗೋಣ, ಇದರಲ್ಲೇ ಇನ್ನೊಂದು ಕ್ರೀಮ್ ಇದೆ ಅಂತ ಗೊತ್ತಾಯಿತು. ಅದನ್ನು ಒಂದು ಸಲ ಟ್ರೈ ಮಾಡೋಣ ಅಂತ ತರಿಸಿದೆ. ಇದು ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್ ಅಂತ, ತುಂಬ ಚೆನ್ನಾಗಿದೆ. ನನ್ನ ಮಗಂಗೆ ಅಡ್ಜಸ್ಟ್ ಆಯಿತು ತುಂಬ ಚೆನ್ನಾಗಿ. ಒಂದು ಫೋಟೋ ಹಾಕ್ತೀನಿ ಇಲ್ಲಿ ನೋಡ್ಬೋದು. ಸ್ಟಾರ್ಟಿಂಗು ಹುಟ್ಟಿದಾಗ ಸ್ವಲ್ಪ ಕಲರ್ ಇದ್ದ, ಯಾಕಂದರೆ ಹುಟ್ಟಿದಾಗ ಮಕ್ಕಳೆಲ್ಲ ಸ್ಟಾರ್ಟಿಂಗು ಪಿಂಕಿಶ್ ಇರ್ತವೆ, ಯಾವ ಕಲರ್ ಅಂತ ಗೊತ್ತಾಗಲ್ಲ. 1 ಮಂತ್ ಹತ್ತಿರ ಆಯ್ತಾಯ್ತು, ಒಂದು ಸ್ಕಿನ್ ತುಂಬ ಡಾರ್ಕ್ ಆಯಿತು, ನನಗೆ ಬೇಜಾರಾಗ್ತಿತ್ತು. ಆಗ ಬಂದವರೆಲ್ಲ ಏನು ಹೇಳ್ತಿದ್ರು ಅಂದರೆ, ಓ ನಿನ್ನ ಮಗ ಬ್ಲ್ಯಾಕು ಅಂತ ಹೇಳಿದಾಗೆಲ್ಲ, ನೀನು ನೋಡಿದ್ರೆ ಕಲರ್ ಇದೆಯಾ ಅಂತ ಹೇಳಿದಾಗೆಲ್ಲ ನನಗೆ ನಾನೇ ಬ್ಲ್ಯಾಕ್ ಆಗಬೇಕಾಗಿತ್ತು ಅಂತ ಅಳುನೇ ಬಂದಂಗೆ ಆಗುತ್ತೆ ಎಲ್ಲ ತಾಯಂದಿರಿಗೂ. ಬಟ್ ಒಂದು ತಿಳ್ಕೊಳ್ಳಿ, ಕಲರ್ ಇಂಪಾರ್ಟೆಂಟ್ ಅಲ್ಲ ಮಕ್ಕಳಿಗೆ, ಕಲರ್ ಯಾವುದೇ ಕಾರಣಕ್ಕೂ ಇಂಪಾರ್ಟೆಂಟ್ ಅಲ್ಲ. ಕಪ್ಪೋ ಬಿಳ್ಪೋ ಆದರೆ ಮಕ್ಕಳು ಚೆನ್ನಾಗಿರಬೇಕು, ಹೆಲ್ತಿಯಾಗಿರಬೇಕು ಅದೇ ಇಂಪಾರ್ಟೆಂಟು. ನಾವು ಕಲರು ಬ್ಲ್ಯಾಕ್ ಇದ್ದಾನೆ ಅಂತೆಲ್ಲ ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ, ಅಂಥವರೆಲ್ಲ ಏನು ಮಾಡಬೇಕು. ನಾನು ಅಷ್ಟೇ ಇತ್ತು, ಯಾವ ಸ್ಟಾರ್ಟಿಂಗ್ ಸ್ವಲ್ಪ ಒಂದು 2 ದಿನ ಬೇಜಾರಾಯಿತು, ಅದು ಬಿಟ್ಟರೆ ನನ್ನ ಮಗ ನನ್ನ ಇಷ್ಟದಂಗೆ ಇದ್ದರೆ ಸಾಕು. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಯಾರೋ ಹೇಳ್ತಾರೆ ಅವ್ರು ಬೆಳಗಿರ್ತಾರೆ ಅವ್ರ ಮಕ್ಕಳು ಬೆಳಗಿರ್ತವೆ. ಹಿಂಗೆ ನಾವು ತಂದೆ ತಾಯಿ ಯಾವ ಕಲರ್ ಇರ್ತೀವಿ, ಈಗ ನಾನು ಕಲರ್ ಇದ್ದ ತಕ್ಷಣ ಅವರಪ್ಪ ಯಾವ ಕಲರ್ ಇರ್ತಾರೆ ಆ ಕಲರ್ ಮಗು ಬರುತ್ತೆ, ನಾನು ಯಾವ ಕಲರ್ ಇರ್ತೀನಿ ಹಾಗೆ ಮಕ್ಕಳು ಬರ್ತವೆ, ಯಾರೋ ಕಲರು ಯಾರ್ದೋ ಮಗು. ಮತ್ತು ಕಂಪೇರ್ ಮಾಡೋದನ್ನ ಫಸ್ಟ್ ಬಿಡಿ. ನಮ್ಮ ಮಗುಗೂ ಬೇರೆ ಮಗುಗೂ ಕಂಪೇರ್ ಮಾಡಿದಾಗ ನಮಗೆ ನಾವೇ ಅರ್ಟ್ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ಯಾವುದೋ ಸಣ್ಣ ಮಗು ಅದಕ್ಕೂ ಮುಂದಕ್ಕೆ ಅರ್ಟ್ ಆಗ್ಬೋದು, ಇವಾಗ ಅದಕ್ಕೂ ಗೊತ್ತಾಗಲ್ಲ. ಬೇರೆಯವ್ರ ಮುಂದೆ ನಮ್ಮ ಮಗು ಅದನ್ನು ಕಂಪೇರ್ ಮಾಡಿದಾಗ ಅವರು ಖುಷಿ ಪಡ್ತಾರೆ ಹೊರತು ನಮಗೆ ಅರ್ಟ್ ಆಗುತ್ತೆ. ಮಕ್ಕಳನ್ನೇ ಆಗಲಿ ಯಾರ ಮುಂದೆನೂ ಕಂಪೇರ್ ಮಾಡಿ, ಯಾವ ಮಗು ಜೊತೆನೂ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಓ ಅವ್ರ ಮಗು ಬೆಳ್ಳಗಿದೆ,
ಇದೆ, ನಮ್ಮಗೂ ಕರ್ಗಿದೆ, ಬ್ಲ್ಯಾಕ್ ಇದೆ ಅಂತೆಲ್ಲ ಕಂಪೇರ್ ಮಾಡೋಕ್ಕೋದ್ರೆ ನಮಗೆ ರಟ್ಟಾಗುತ್ತೆ ಹೊರತು ಅವ್ರಿಗೆ ಯಾರಿಗೂ ಏನೂ ಆಗಲ್ಲ. ಬೇರೆಯವ್ರು ಹೇಳ್ದಾಗೂ ತಲೆ ಕೆಡಿಸ್ಕೊಳ್ಳಿ, ನನ್ನ ಮಗ ಹೇಗಿದ್ರೆ ನನಗಿಷ್ಟ ಆದರೆ ಸಾಕು, ಬೇರೆಯವ್ರು ಕಟ್ಕೊಂಡು ನಮಗೇನಾಗಬೇಕು ಆ ಥರ ಹೇಳಿ. ಬಟ್ ಸ್ವಲ್ಪ ಸ್ಕಿನ್ ಬ್ರೈಟ್ ಆಗುತ್ತೆ, ನಾನು ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗಿಂದ ಹೇಳ್ತಾ ಇದ್ದೀನಿ. ಫೇಶಿಯಲ್ ಕ್ರೀಮ್ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್, ಇದು ಎಷ್ಟಿದೆ ಪ್ರೈಸ್ ಅಂದರೆ 890 ಏನೋ ಇದೆ. ಚಿಕ್ಕದು ಬರುತ್ತೆ, ಒಂದು 4 months 5 months ಬರುತ್ತೆ, ಇಷ್ಟು ಚಿಕ್ಕದೇನೆ 4 months 5 months ಬರುತ್ತೆ. ಯೂಸ್ ಮಾಡಿ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ತರಿಸ್ಕೊಂಡೆ ಸ್ಟಾರ್ಟಿಂಗ್, ಯೂಸೇ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ, ಕಾಲು ಕೈಗಾದರೂ ಹಾಕಿ ಯೂಸ್ ಮಾಡಬೇಕು. ನೆಕ್ಸ್ಟು ಪೌಡರು ಕೂಡ ಅದನ್ನೇ ಹಾಕ್ತಾಯಿದ್ದೀನಿ, ಸಿಬಾಮೆಡ್ಡೆ ಹಾಕ್ತಾಯಿದ್ದೀನಿ, ಈ ಪೌಡರ್ ಕೂಡ ಅದೇ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಪೌಡರ್ ಫೇಸ್ಗೆಲ್ಲ ಹಾಕೋದಿಕ್ಕೆ ಹೋಗಲ್ಲ, ಅಂಡರ್ ಆರ್ಮ್ಸ್ಗೆ, ಇನ್ನು ಪಾಪದು ಎಲ್ಲಿ ಕತ್ತತ್ರ ಎಲ್ಲಿ ಅಮ್ಮ ಹೇಳ್ತಿರ್ತಾರಲ್ಲ ಸುಳ್ತುಕೊಳ್ಳುತ್ತೆ ಅಂತ, ಅಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಹಾಗೆ ಅವನಿಗೆ ಕಪ್ಪಿಟ್ಟಾಗ ಅದಕ್ಕೊಂಚೂರು ಫೇಸ್ಗೆಲ್ಲ ನಾನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಇದು ಪೌಡರ್ ತುಂಬ ಡೇಂಜರಸ್ ಅಂತ ಹೇಳ್ತಿರ್ತಾರಲ್ವ, ಸೊ ಅದಕ್ಕೆ ನಾನು ಪೌಡರ್ನ ಯೂಸ್ ಮಾಡೋಕ್ಕೆ ಹೋಗಲ್ಲ. ಕಣ್ಣಿಗೆ ಮೂಗಿಗೆಲ್ಲ ಹೋದರೆ ಯೂಸ್ ಅದಕ್ಕೆ ಅಂತ ನಾನು ಯೂಸ್ ಮಾಡಲ್ಲ. ನಾನು ಎಲ್ಲರ ಥರ ಇಲ್ಲಿಗೆಲ್ಲ ಮಕ್ಕಳಿಗೆ ಬರೆಯೋದು ಅದೆಲ್ಲ ಮಾಡಲ್ಲ, ಯಾಕಂದರೆ ನನಗೆ ಭಯ ಕಣ್ಣಿಗೆ ಎಲ್ಲಿ ಹೋಗ್ಬಿಡುತ್ತೋ ಪೌಡರು, ಅದನ್ನ ಹಾಕೋದಿಕ್ಕೆ ಹೋಗಿ ಕಣ್ಣಿಗೆ ಹೋಗ್ಬಿಡುತ್ತೆ ಅಂತ ಅದನ್ನ ಹಾಕಲ್ಲ. ಅದು ಬಿಟ್ಟರೆ ಶಾಂಪು ಕೂಡ ಅದೇ ಯೂಸ್ ಮಾಡ್ತಾಯಿದ್ದೀನಿ. ನಾನೆಲ್ಲ ಪ್ರಾಡಕ್ಟ್ ಬಂದು ಸಿಬಾಮೆಡ್ಡೆ ಯೂಸ್ ಮಾಡ್ತಿರೋದು, ಚೆನ್ನಾಗಿದೆ. ಮತ್ತು ಸ್ಕಿನ್ ಕೂಡ ಬ್ರೈಟ್ ಆಗ್ತಿದೆ, ಬ್ರೈಟ್ ಆಗ್ತಿದೆ. ನಾನು ತುಂಬ ಕಲರ್ ಬಂದ, ಇದರಿಂದನೇ ಕಲರ್ ಬಂದ ಅಂತ ಹೇಳೋದು, ಒರ್ಜಿನಲ್ ಕಲರ್ ಬರೋದಕ್ಕೆ 18 months ಬೇಕು, ಒಂದೂವರೆ ವರ್ಷ 2 ವರ್ಷ ಹತ್ತತ್ರ ಆವಾಗ ನಮ್ಮ ಮಕ್ಕಳು ಯಾವ ಕಲರ್ ಇದ್ದಾರೆ ಅಂತ ಗೊತ್ತಾಗೋದಕ್ಕೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಮತ್ತು ಸುಮ್ಮನೆ ಮಂತ್ಲಿ ಪ್ರಾಡಕ್ಟ್ನ ಚೇಂಜ್ ಮಾಡೋದಕ್ಕೆ ಹೋಗ್ಬಿಡಿ, ಯಾವ್ದು ಸ್ಟಾರ್ಟಿಂಗ್ ಆಗ್ತಿರ್ತೀರ ಕೊನೆವರೆಗೂ ಅದನ್ನೇ ಹಾಕಿ, ಯಾಕಂದರೆ ಅವಾಗ ತಾನೇ ಅವ್ರಿಗೆ ಆ ಪ್ರಾಡಕ್ಟ್ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಓ ನಾವು ಸಡನ್ಲಿ ರಿಸಲ್ಟ್ ಕೊಡ್ತಿಲ್ಲ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ರೆ ಅದನ್ನು ಅಡ್ಜಸ್ಟ್ ಆಗೋದಕ್ಕೆ 2 months ತೊಗೊಳುತ್ತೆ. ಮತ್ತೆ 2 months ಚೇಂಜ್ ಮಾಡ್ತಾಯಿದ್ರೆ ಯಾರೋ ಏನೋ ಹೇಳ್ತಾಯಿದ್ರು, ಓ ಇದು ಹಾಕಿದ್ರೆ ಕಲರ್ ಬರುತ್ತೆ, ಅದು ಹಾಕಿದ್ರೆ ಕಲರ್ ಬರುತ್ತೆ ಅಂತ 2 months ಚೇಂಜ್ ಮಾಡ್ತಾಯಿದ್ರೆ ಯೂಸ್ ಆಗಲ್ಲ, ಯಾವುದು ಯೂಸ್ ಆಗಲ್ಲ. ಸೊ ಅದರಿಂದ ಯಾವುದು ಸ್ಟಾರ್ಟಿಂಗ್ ಯೂಸ್ ಮಾಡ್ತಿದ್ದೀರಾ ಕೊನೆವರೆಗೂ ಯೂಸ್ ಮಾಡಿ ಒಂದು ತಿಳ್ಕೊಳ್ಳಿ, ಮಕ್ಕಳು ಒರಿಜಿನಲ್ ಕಲರು ಯಾವತ್ತೂ ಚೇಂಜ್ ಆಗಲ್ಲ. ಸ್ವಲ್ಪ ಗ್ಲೋನೆಸ್ ಬರ್ಬೋದು, ಅದು ಬಿಟ್ಟರೆ ಡಾರ್ಕ್ ಬೆಳ್ಳಗಾಗ್ಬಿಡ್ತಾರೆ ನನ್ನ ಮಕ್ಕಳು ಹಾಕಿದ ತಕ್ಷಣ, ಅದೆಲ್ಲ ಸುಳ್ಳು. ಗ್ಲೋನೆಸ್ ಬರ್ಬೋದು. ಮತ್ತು ಮಸಾಜ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟು ಆಯಿಲ್ ಮಸಾಜು, ಮಕ್ಕಳದ್ದು ರಕ್ತ ಚಲನೆ ಎಲ್ಲ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ಏನಾದರೂ ಅವ್ರಿಗೆ ಬಾಡಿ ಪೇಯ್ನ್ ಏನಾದರೂ ಇದ್ದರೆ ಮಕ್ಕಳು ಆಟ ಆಡೋ ಟೈಮ್ ಅಲ್ವಾ ಇದು, ಅದೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ತುಂಬ ಇಂಪಾರ್ಟೆಂಟು. ಪಾದಗಳಿಗೆ ಮತ್ತು ಹಸ್ತಗಳಿಗೆ ಹರಳೆಣ್ಣೆಯಲ್ಲಿ ಸ್ವಲ್ಪ ಮಸಾಜ್ ಮಾಡಿ, ಇಂಪಾರ್ಟೆಂಟ್ ಅದು. ಸೊಂಟಕ್ಕೂ ಸ್ವಲ್ಪ ಹರಳೆಣ್ಣೆಯಲ್ಲಿ ಮಸಾಜ್ ಮಾಡಿ, ಮುಂದೆ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಮಗೆ ಕಾಲು ಕೈ ಒಡೆಯುತ್ತೆ ಅಂತ ಹೇಳ್ತಾರಲ್ಲ, ಒಡೆಯುತ್ತೆ ಒಬ್ಬೊಬ್ಬರಿಗೆ, ಈಗಲೂ ಒಬ್ಬೊಬ್ಬರಿಗೆ ಒಡೆಯುತ್ತೆ. ಅದೆಲ್ಲ ಕಂಟ್ರೋಲ್ ಆಗಬೇಕಂದ್ರೆ ಈಗಲೇ ನಾವು ಮಕ್ಕಳಿಗೆ ಹರಳೆಣ್ಣೆಯಲ್ಲಿ ಕಾಲು ಪಾದನ ಮತ್ತು ಹಸ್ತನೆಲ್ಲ ಹರಳೆಣ್ಣೆಯಲ್ಲಿ ಮಸಾಜ್ ಮಾಡಬೇಕು, ಯಾಕಂದರೆ ಕೋಲ್ಡ್ ಅದೇನೆ ಅಲ್ವಾ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಮಕ್ಕಳಿಗೆ ನತ್ತಿಗೆ ಹರಳೆಣ್ಣೆ ಹಾಕೋದು ತುಂಬಾ ಇಂಪಾರ್ಟೆಂಟು. ಅವಾಗ ಹಾಕ್ತಾರೆ, ಯಾಕಂದರೆ ಅದು ಇದು ನತ್ತಿ ಇನ್ನೂ ಮುಚ್ಚಿರಲ್ಲ ಅಲ್ವಾ, ಪಣಕ ಪಣಕ ಅಂತ ಬಿಡ್ಕೋತಾ ಇರುತ್ತಲ್ಲ, ಸೊ ಅದಕ್ಕೆ ಹರಳೆಣ್ಣೆ ಹಾಕಿ ತುಂಬ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋದಾದರೆ ಹರಳೆಣ್ಣೆ ಯೂಸ್ ಮಾಡಿ. ಕೊಕೊನೆಟ್ ಆಯಿಲು ಕೂಡ ಮಸಾಜ್ಗೆ ಒಳ್ಳೆಯದು, ಅದನ್ನು ಹಾಕಿ. ನಾನು ಯೂಸ್ ಮಾಡ್ತಿಲ್ಲ ಅಷ್ಟೇ, ನಾನು ಯೂಸ್ ಮಾಡ್ತಿರೋದು ಸೆಬಾಮೆಟ್. ಇನ್ನು ಪ್ಯಾಂಪರ್ಸ್ ಅಂತ ಬಂದರೆ ನಾನು ಕ್ಲಾತ್ ಡೈಪರ್ನೇ ಯೂಸ್ ಮಾಡೋದು ಬೆಳಗ್ಗೆ ಟೈಮೆಲ್ಲ. ಮೊದಲೆಲ್ಲ ನೈಟ್ ಟೈಮು ಡೈಪರೇ ಆಗ್ತಾಯಿದೆ, ಪ್ಯಾಂಪರ್ಸೇ ಆಗ್ತಾಯಿದೆ, ಬೇರೆ ಯಾವುದೂ ಆಗ್ತಾಯಿರಲಿಲ್ಲ, ಪ್ಯಾಂಪರ್ಸೇ ಆಗ್ತಾಯಿದೆ ನೈಟ್ ಟೈಮ್. ಇವಾಗ ಮಾತ್ರ ನೈಟ್ ಟೈಮ್ ಒನ್ನೊಂದು ಡೇ ಹಾಕ್ತೀನಿ, ಮೊದಲು ತುಂಬ ಸಲ ಟಾಯ್ಲೆಟ್ಗೆ ಹೋಗ್ತಿದ್ದೆ, ಸೊ ಯಾವಾಗಲೂ ಆಗ್ತಾಯಿದೆ ನೈಟ್ ಟೈಮ್. ಇವಾಗ ಒನ್ನೊಂದು ಟೈಮ್ ಕ್ಲಾತ್ ಡೈಪರ್ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಕಡಿಮೆ ಟಾಯ್ಲೆಟ್ಗೆ ಹೋಗೋದು ಕಮ್ಮಿ ಮಾಡಿದ್ದಾನೆ. ಮತ್ತು ನೀವೇನಾದ್ರೂ ಪ್ರಾಡಕ್ಟ್ನ ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಇದು ಚೆನ್ನಾಗಿದೆ. ಎಕ್ಸ್ಪೆನ್ಸಿವ್ ಆದ್ರೂ ನೀವೇನಾದರೂ ಬೈ ಮಾಡ್ತೀನಿ ಅಂದರೆ ಬೈ ಮಾಡಿ, ನಿಮ್ಮ ಇಷ್ಟ ಅದು. ಮತ್ತು ಸ್ಟಾರ್ಟಿಂಗ್ ಯಾವ್ದು ಹಾಕ್ತಿದ್ದೀರಾ ಅದೇ ಹಾಕಿ, ನಿಮ್ಮ ಬೇಬಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅದು ಹಾಕಿ. ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಅಂತ ನಾನು ಹೇಳೋಕ್ಕೋದೆ. ಇನ್ನೂ ಏನಾದರೂ ಮಾಡಬೇಕು ಅಂದರೆ, ನನ್ನ ಮಗು ಒಬ್ಬೊಬ್ಬರಿಗೆ ಸಮಾಧಾನನೇ ಇರಲ್ಲ, ಯಾರು ಏನು ಹೇಳಿದ್ರು ನನ್ನ ಮಗು ಕಲರ್ ಕಮ್ಮಿ, ನನ್ನ ಮಗು ಕಲರ್ ಕಮ್ಮಿ ಅಂತಿರ್ತೀರ. ಆ ಥರದವ್ರು ಇನ್ನೂ ಏನಾದರೂ ಎಕ್ಸ್ಟ್ರಾ ನಿಮಗೆ ಗೊತ್ತಿರೋ ನನಗೆ ಟಿಪ್ಸ್ ಕೊಡಿ, ಚೇಂಜ್ ಆದರೂ ಆಗ್ಬೋದು ಅನ್ನೋ ಥರ ಇದ್ದರೆ ನಾನು ಟ್ರೈ ಮಾಡಿ ನೋಡ್ತೀನಿ. ಬಟ್ ನನಗೆ ನನ್ನ ಮಗ ಇರೋ ಕಲರ್ ಸಾಕು, ಸ್ಟಾರ್ಟಿಂಗ್ ಹೀಗಿದ್ದ, ಈಗ ಇಷ್ಟು ಬಂದಿದ್ದಾನೆ ಅಷ್ಟೇ ಸಾಕು. ಗಂಡು ಮಗು ಅಲ್ವಾ, ಗಂಡು ಮಗು ಆದರೆ ಹೆಣ್ಣು ಮಗು ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ, ಅವ್ರು ಎಷ್ಟು ಸವರ್ ಪಡ್ತಿರ್ತಾರೆ ಅಂತ ನಾವೇ ಕಣ್ಣಾರ ನೋಡಿರ್ತೀವಿ. ಅಂಥದ್ರಲ್ಲಿ ನಮ್ಮ ಮಗು ಹೇಗಿದ್ರು ನಾವು ಇಷ್ಟಪಡಬೇಕು ಅಷ್ಟೇ ನಾನು ಹೇಳೋಕ್ಬಿಡೋದು. ಈ ಪೂರ್ತಿಯಾಗಿ ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.